ಬೆಂಗಳೂರಿನಲ್ಲಿ ಬಿರುಸು ಪಡಿತಾ ಇದೆ ನಾಮಪತ್ರ ಪ್ರಕ್ರಿಯೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಟ್ರಂಪ್ ಕಾರ್ಡ್ ಅಂತಾನೆ ಹೇಳ್ಬೋದು. ಎಷ್ಟೇ ಆಫರ್ಸ್ ಬಂದರೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗದೆ, ಯಾವುದೇ ಆಮಿಷಕ್ಕೆ ತಲೆಗೊಡದೆ ಬಿಜೆಪಿಯಲ್ಲಿ ಫೈನಲಿ 2024 ಸಾರ್ವತ್ರಿಕ ಚುನಾವಣೆಯನ್ನ ಮತ್ತಷ್ಟು ಬಿರುಸುಗೊಳಿಸುವುದಕ್ಕೆ ವಿ ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಧುಮುಕಿರುವಂಥದ್ದು ಗಮನಿಸ್ತಾ ಇದ್ದೀರಾ. ವಿ ಸೋಮಣ್ಣ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅವರ ಮೊಗದಲ್ಲಿ ಮಂದಹಾಸದ ಗಮನಿಸ್ತಾ ಇದ್ದೀರಾ, ತುಮಕೂರಿನಲ್ಲಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ವಿ ಸೋಮಣ್ಣ ಅವರು. ಅವರ ಮೊಗದಲ್ಲಿ ಮಂದಹಾಸ ಹೆಚ್ಚಾಗಿದೆ. JDS ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಫೈನಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇವತ್ತು 1 ಏಪ್ರಿಲ್ ಆಗಿರೋದ್ರಿಂದ ಸಲ್ಲಿಕೆ ಮಾಡಿದ್ದಾರೆ. ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿ ಆಗಿರುವಂಥದ್ದು. ಸ್ಥಳೀಯತೆ ಹೊರಗಿನವರು ಅನ್ನುವಂಥ ವಾಗ್ಯುದ್ಧ, ಒಳಪೆಟ್ಟು, ಆಂತರಿಕ ಮುನಿಸು, ಅಸಮಾಧಾನ ಮೊದಲಾದಂತಹ ಪರಿಣಾಮ ಬೀರಿದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಆದರೂ ಕೂಡ ರಾಜಕೀಯ ಚಟುವಟಿಕೆ ಮೀರಿ ತುಮಕೂರಿನಲ್ಲಿ ಇವತ್ತು ವಿ ಸೋಮಣ್ಣ ಅವರು ನಾಮಪತ್ರವನ್ನ ಸಲ್ಲಿಸಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ತುಮಕೂರಿನಲ್ಲಿ ಬಿರುಸಿನ ಚಟುವಟಿಕೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ವಿ ಸೋಮಣ್ಣ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಅವರ ಖುಷಿಗೆ ಪಾರವೇ ಇಲ್ವಾ ಹೇಗೆ ಅಂತ? ಚಂದ್ರಕಲಾ, ಇಂದು ಏನು ಅಂದ್ರೆ 1 ಏಪ್ರಿಲ್ ಇವತ್ತು ಸೋಮವಾರ. ಇವತ್ತು ಏನು ಒಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಏನು ಸೋಮಣ್ಣ ಅವರು. ಅವರ ಜೊತೆಗೆ ಬಿಜೆಪಿ ಮುಖಂಡರಾದಂತಹ ಅನಿಲ್ ಕುಮಾರ್ ಇರ್ಬೋದು, ಸುಧಾಕರ್ ಲಾಲ್ ಇರ್ಬೋದು, ತುಮಕೂರು ನಗರ ಕ್ಷೇತ್ರದ ಶಾಸಕರಾದಂತ ಏನು ಜ್ಯೋತಿ ಗಣೇಶ್, ಇವರೆಲ್ಲರೂ ಕೂಡ ಇವರಿಗೆ ಸಾಥನ್ನ ನೀಡಿದ್ರು. ಇದಕ್ಕೂ ಮುನ್ನ ಏನು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ್ ಸ್ವಾಮೀಜಿಯವರ ಗದ್ದುಗೆ ನಮಸ್ಕರಿಸಿ ನಂತರ ಸಿದ್ಧಲಿಂಗ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದ್ರು. ನಂತರ ಏನು ತುಮಕೂರು ನಗರದಲ್ಲಿ ಇರ್ತಕ್ಕಂತ ಏನು ಗಣೇಶನಿಗೆ ಏನು ವಿಘ್ನ ನಿವಾರಕರಾದಂತಹ ಗಣೇಶನಿಗೆ ಒಂದು ಪೂಜೆ ಸಲ್ಲಿಸಿ ನಂತರ ಡಿಸಿ ಕಚೇರಿಯಲ್ಲಿ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಏನು 3 ತಾರೀಕು ಅಂದ್ರೆ ಬುಧವಾರ ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಒಂದು ನಾಮಪತ್ರ ಸಲ್ಲಿಕೆ ಒಂದು ದಿನದಂದು ಜಿಲ್ಲೆಯ ವಿವಿಧ ಮುಖಂಡರು ಮತ್ತೆ ರಾಜ್ಯ ಮಟ್ಟದ ಮುಖಂಡರು ಕೂಡ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅದ್ದೂರಿಯಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಚಂದ್ರಕಲಾ, ಮಹೇಶ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಇತ್ತ ಮಾಜಿ ಕಾನೂನು ಸಚಿವರಾದಂತಹ JC ಮಾಧುಸ್ವಾಮಿ ಅವರು ಈಗಾಗಲೇ ಖಡಕ್ ಸಂದೇಶವನ್ನ ರವಾನೆ ಮಾಡಿಬಿಟ್ಟಿದ್ದಾರೆ, ನಾನು ವಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡೋದೇ ಇಲ್ಲ ಅಂತ. ಇದರ ನಡುವೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಬಹುದು ಮುಂದಿನ ದಿನಗಳಲ್ಲಿ ವಿ ಸೋಮಣ್ಣ ಅವರು ಅಂತ? ಮಹೇಶ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮಗೆ? ಚಂದ್ರಕಲಾ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಮಾಜಿ ಕಾನೂನು ಸಚಿವರಾದಂತಹ JC ಮಾಧುಸ್ವಾಮಿ ಅವರು ಈಗಾಗಲೇ ವಿ ಸೋಮಣ್ಣ ಅವರ ಪರವಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಪ್ರಚಾರವನ್ನ ಮಾಡೋದೇ ಇಲ್ಲ ಅನ್ನುವಂತಹ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಇದರ ನಡುವೆ ಮುಂದಿನ ದಿನಗಳಲ್ಲಿ ಪ್ರಚಾರದ ಬಿರುಸು ಹೇಗಿರುತ್ತೆ ವಿ ಸೋಮಣ್ಣ ಅವರದ್ದು ಅಂತ?
ಚಂದ್ರಕಲಾ, ಈ ಒಂದು ಮಾಜಿ ಸಚಿವರಾದಂತ ಸೋಮಣ್ಣ ಅವರು ಏನು ಟಿಕೆಟ್ ಮಿಸ್ ಆದಂತ ಸಂದರ್ಭದಲ್ಲಿ ಅಸಮಾಧಾನಗೊಂಡಿದ್ರು. ಅವರು ಯಡಿಯೂರಪ್ಪ ಅವರ ಸಮಕ್ಷಮದಲ್ಲಿ ಅವರು ಸಂಧಾನ ಕೂಡ ಆಯ್ತು. ಈಗ ಏನು ಚಿಕ್ಕಮಂಗಳೂರು ಮತ್ತೆ ಉಡುಪಿ ಈ ಒಂದು ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ವಹಿಸಿಕೊಂಡಿರೋದ್ರಿಂದ ಅಂದ್ರೆ ಬುಧವಾರ ಅಂದ್ರೆ ಏಪ್ರಿಲ್ 3 ಬುಧವಾರ ಅಂದೇ ಅವರು ನಾಮಪತ್ರ ಸಲ್ಲಿಸೋದ್ರಿಂದ ಇಲ್ಲೂ ಕೂಡ ತುಮಕೂರಲ್ಲೂ ಕೂಡ ಅವತ್ತೇ ಇರೋದ್ರಿಂದ ಅವರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಕ್ ಆಗ್ತಾ ಇಲ್ಲ. ಜೊತೆಗೆ ಈ ಹಿಂದೆನೂ ಕೂಡ ಅವ್ರು ಹೇಳಿದ್ರು ಏನು ಕಳೆದ ಬಾರಿ ಲೋಕಸಭಾ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ನಾವು ಹೊರಗಿನವರಿಗೆ ನಾವು ಸಪೋರ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಬಹಿರಂಗ ಪ್ರಚಾರವನ್ನ ಮಾಡಿದ್ವಿ. ಈಗ ನಾನು ಹೋಗಿ ಈಗ ಹೇಗೆ ಯಾವ ಮುಖವನ್ನ ಇಟ್ಟುಕೊಂಡು ನಾನು ಅವ್ರಿಗೆ ಜನರಲ್ಲಿ ಮತ ಕೇಳಿ ಈ ಒಂದು ನಿಟ್ಟಿನಲ್ಲಿ ನಾನು ಹೋಗೋದಿಲ್ಲ ಅಂತ ಹೇಳಿದ್ರು. ಇದೇ ಒಂದು ಸಂದರ್ಭದಲ್ಲಿ ಈಗ ಉಸ್ತುವಾರಿ ವಹಿಸಿಕೊಂಡಿರೋದ್ರಿಂದ ಅವರು ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆಯ ಒಂದು ಸಂದರ್ಭದಲ್ಲಿ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಹೈಕಮಾಂಡ್ ಕೂಡ ಒಂದೇ ಹೇಟಲ್ಲಿ 2 ಅಕ್ಕಿಯನ್ನು ಹೊಡೆದಿದ್ದಾರೆ. ಹೇಗೆ ಅಂತ ಅಂತಂದ್ರೆ ಏನು ತುಮಕೂರಿನ ಏನು ಲೋಕಸಭಾ ಅಂದ್ರೆ ತುಮಕೂರಿನ ಲೋಕಸಭಾ ಒಂದು ಚುನಾವಣೆ ಏನಿದೆ ಈ ಒಂದು ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಭಾಗವಹಿಸಿಲ್ಲ ಎಂಬುದು ಕಳಂಕದಿಂದ ದೂರ ಆಗೋದು ಒಂದು. ಇನ್ನೊಂದು ಉಡುಪಿ ಮತ್ತೆ ಚಿಕ್ಕಮಂಗಳೂರು ಈ ಒಂದು ಲೋಕಸಭೆ ಉಸ್ತುವಾರಿ ವಹಿಸೋದ್ ಮೂಲಕ ಈ ಕಳಂಕದಿಂದ ದೂರ ಆಗೋದ ಒಂದು ತಂತ್ರವನ್ನ ಹೈಕಮಾಂಡ್ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಅಂದ್ರೆ ನಾಮಪತ್ರ ಸೋಮಣ್ಣ ಅವರು ನಾಮಪತ್ರ ಸಲ್ಲಿಸುವ ದಿನದಂದು ಅವರು ಭಾಗವಹಿಸಿಲ್ಲ. ಈ ಅಂದ್ರೆ ಮತ್ತೆ ಯಾವಾಗಾದ್ರೂ ಈ ಒಂದು ಬಹಿರಂಗ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಎಂಬುದು ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ, ಲೋಕಸಭಾ ಚುನಾವಣೆ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾ ಇದ್ದೇನೆ ಅಂತಾನೆ ಹೇಳ್ಬೋದು. ಇವತ್ತು ತುಮಕೂರಿನಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮಾಜಿ ಸಚಿವರಾದಂತಹ ವಿ ಸೋಮಣ್ಣ ಅವರು. ಫೈನಲಿ ಅವರ ಕನಸು ನನಸಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಒಂದು ರೀತಿಯಾದಂತಹ ಭಯ ಆತಂಕದ ನಡುವೇನೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು ಬಹಳ ಸಂತಸದ ವಿಷಯ ಅಂತಾನೆ ಹೇಳ್ಬೋದು.